ನಾನು ರಾಜಕಾರಣಿನೋ ಅಥವಾ ಸಾಹಿತ್ಯನೋತನ ಮತದಾರರು ತೀರ್ಮಾನ ಮಾಡುತ್ತಾರೆ ಯಾರ ಹೇಳಿಕೆಗೂ ಡೋಂಟ್ ಕೇರ್ ಅಂತ ಶೇಖರ್ ಗುಡ ಮಾಲಿಕ್ ಪಾಟೀಲ್ ಹೇಳಿಕೆನ ಕೊಟ್ಟಿದ್ದಾರೆ ಬೆಂಗಳೂರಿನಿಂದ ಬೀದರ್ವರೆಗೆ ನಾನು ಕೇಂದ್ರ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಬೇಕು ಮತ್ತು ಇಸಲ ಕಲ್ಯಾಣ ಕರ್ನಾಟಕ ಸಾಹಿತ್ಯ ಪರಿಷತ್ ಅಭ್ಯರ್ಥಿಗೆ ನಮ್ಮ ಮತ ಅಂತ ರಾಜ್ಯದಲ್ಲಿ ಸಾಹಿತ್ಯ ಪರಿಷತ್ ಅಜೀವ ಸದಸ್ಯರು ಸಾರಿ ಸಾರಿ ಹೇಳ್ತಿದ್ದಾರೆ ಅಂತ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ರಾಜ್ಯ ಚುನಾವಣಾ ಅಭ್ಯರ್ಥಿ ಶೇಖರಗೌಡ ಮಾಲಿಕ್ ಪಾಟೀಲ್ ಹೇಳಿಕೆನ ಕೊಟ್ಟಿದ್ದಾರೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ಪಟ್ಟಣದ ಕೊಪ್ಪಳ ರಸ್ತೆ ಮಲ್ಲಿಕಾರ್ಜುನ ಕಲ್ಯಾಣ ಮಂಟಪದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದಂತ ಅವರು ನಾನು ರಾಜಕಾರಣಿನೋ ಅಥವಾ ಸಾಹಿತ್ಯನೋ ಅನ್ನೋದನ್ನ ಮತದಾರರು ತೀರ್ಮಾನ ಮಾಡ್ತಾರೆ ನಾನು ಜಾತ್ಯತೀತವಾಗಿ ಸಾಹಿತ್ಯ ಪರಿಷತ್ಗೆ ದುಡಿತಾ ಇದ್ದೇನೆ ಎರಡು ಬಾರಿ ಕೊಪ್ಪಳ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ 78ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸಿ ಸಾಹಿತ್ಯಕ್ಕೆ ದುಡಿದು ಸಾಹಿತ್ಯ ಏನು ಅನ್ನೋದನ್ನ ಅರಿತುಕೊಂಡಂತ ಮಾರ್ಚ್ನಲ್ಲಿ ನಡೆಯುತ್ತಿರುವಂತಹ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿರುವ ನನ್ನ ಮೇಲೆ ರಾಜ್ಯದ 30 ಜಿಲ್ಲೆಗಳಲ್ಲಿ ಒಳ್ಳೆಯ ಅಭಿಪ್ರಾಯ ಮೂಡಿ ಬರ್ತಾ ಇದೆ ನನ್ನ ಗೆಲುವು ಖಚಿತವಾಗಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಉತ್ತರ ಕರ್ನಾಟಕದ ಜನತೆ ಬಹಳಷ್ಟು ಶಾಂತಿ ಪ್ರಿಯರು ಈ ನಾಡಿನಲ್ಲಿ ಶರಣರ ಸಂಸ್ಕೃತಿಯಲ್ಲಿ ಬೆಳೆದಿರತಕ್ಕಂತ ನಾವುಗಳು ಬಹಳಷ್ಟು ಪ್ರೀತಿಯಿಂದ ಜನರನ್ನ ಎಲ್ಲರನ್ನ ಗ್ರಹಿಸತಕ್ಕಂತ ಶಕ್ತಿ ನಮ್ಮಲ್ಲಿದೆ ಹೀಗಾಗಿ ಬೆಂಗಳೂರಿನ ಜನತೆ ಇವತ್ತು ನನಗೆ ತೋರಿತಕ್ಕಂತ ಪ್ರೀತಿ ನಮಗೆ ತೋರಿತಕ್ಕಂತ ವಾತ್ಸಲ್ಯ ನಿಜವಾಗಲೂ ಕೂಡ ನಾನು ಅಭಿನಂದನೆ ಮಾಡಬೇಕಾಗುತ್ತದೆ ಬೆಂಗಳೂರಿನಲ್ಲಿ ಬಹಳಷ್ಟು ಜನ ಹಿರಿಯ ಸಾಹಿತಿಗಳು ಜೊತೆಗೆ ಸ್ನೇಹಿತರು ನನ್ನ ಪರವಾಗಿ ಕೆಲಸ ಮಾಡತಕ್ಕಂತದ್ದಿದೆ ಇವತ್ತೇನು ಉತ್ತರ ಕರ್ನಾಟಕ ಅಂತಕಂತದ್ರಕ್ಕಿಂತನೂ ಉತ್ತರ ಕರ್ನಾಟಕದ ಜನತೆಯ ಜೊತೆಗೆ ಇವತ್ತು ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಯಾದ ನನಗೆ ಬೆಂಗಳೂರಿನವರೇ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತಕಂತ ಕೂಗನ್ನ ಇವತ್ತು ಕೂಗ್ತಾ ಇದ್ದಾರೆ ಅಂತಕಂತ ನೆನಪನ್ನ ನಿಮ್ಮ ಮಾಡಿಕೊಡ್ತಾ ಇದ್ದೇನೆ ನಾನು ಮತದಾರ ಸಂಖ್ಯೆ ಕಡಿಮೆ ಇತ್ತು ನಿಮ್ಮ ಗಮನದಲ್ಲಿ ಇರಲಿ ಇವತ್ತು ಅದರ 3 ಪಟ್ಟು ಮತದಾರ ಸಂಖ್ಯೆ ಆಗಿದೆ ಕಳೆದ ಬಾರಿ ನಾನು ಚುನಾವಣೆ ಮಾಡುವಂತ ಸಂದರ್ಭದಲ್ಲಿ ನಾನು ಗಂಗಾವತಿಯಲ್ಲಿ ಸಮ್ಮೇಳನವನ್ನ ಮಾಡಿ ಸ್ವಲ್ಪ ದಿನಗಳಲ್ಲಿ ಚುನಾವಣೆ ಘೋಷಣೆ ಆಯಿತು ಹಾಗಾಗಿ ಇಡೀ 30 ಜಿಲ್ಲೆಯನ್ನ ತಿರುಗಲಿಕ್ಕೆ ನನಗೆ ತೊಂದರೆ ಆಯಿತು ಜೊತೆಗೆ ಅನುಭವ ಕೂಡ ಇವತ್ತು ನನಗೆ ಆಗಿದೆ ಅಲ್ಲಿ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತು ನನಗೆ ನೆನಪಿದೆ ಸಾಹಿತ್ಯ ಪರಿಷತ್ತಿನ ಅಜೀವ ಸದಸ್ಯ ಬಂಧುಗಳೇ ನಾನು ಶೇಖರಗೌಡ ಮಾಲಿ ಪಾಟೀಲ್ ಅಂತ ಹೇಳಿ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಮತ್ತು ಈ ನಾಡಿನ ಒಬ್ಬ ಕನ್ನಡದ ಸೇವಕ ನಾನು ಈ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೇಂದ್ರ ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ನನಗೆ ತಮ್ಮೆಲ್ಲರ ಮತ ಮೀಸಲಿರಲಿ ಅಂತ ಹೇಳಿ ನಾನು ವಿನಂತಿ ಪೂರ್ವಕವಾಗಿ ತಮ್ಮನ್ನು ಕೇಳಿಕೊಳ್ಳತಾ ಇದ್ದೇನೆ ಎಲ್ಲಾ ಕಡೆ ಕಾಮನ್ ಆಗಿ ಇದ್ದಿದೆ ರಾಜಕಾರಣಿಗಳ ಎಂಟ್ರಿ ಆಗಿದೆ ಕಸದಲ್ಲಿ ಅದರಿಂದ ಕಲುಷಿತ ಆಗ್ತಾ ಇದೆ ಅಂತಕಂತ ಸೋ ಅದನ್ನ ನೀವು ಆಲ್ರೆಡಿ ಇಲ್ಲಿ ಭಾಷಣದಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದೀರಿ ಹೌದು ಆದರೂ ನಾವು ಇನ್ನೊಮ್ಮೆ ಅದನ್ನ ಕೇಳಲಿಕ್ಕೆ ಬಯಸ್ತೀವಿ ಸರ್ ತಮ್ಮ ಕಡೆಯಿಂದ ಈಗ ಕನ್ನಡ ಸಾಹಿತ್ಯ ಪರಿಷತ್ ಅಂದ ತಕ್ಷಣ ಇವತ್ತು ಬರೀ ಸಾಹಿತಿಗಳಾಗಲಿ ಅಥವಾ ಸಂಘಟಕರಾಗಲಿ ಅಥವಾ ಈ ಎಲ್ಲವನ್ನೂ ಮೀರಿ ಇರತಕ್ಕಂತ ಜನ ಇವತ್ತು ಬೇರೆ ಬೇರೆ ಹೋರಾಟಗಳಲ್ಲಿ ಇರತಕ್ಕಂತ ಜನ ಸ್ಪರ್ಧೆ ಮಾಡತಕ್ಕಂತ ಒಂದು ಉದಾಹರಣೆಗಳನ್ನು ಸಾಕಷ್ಟು ನಾವು ನೋಡಿದ್ದೇವೆ ಈಗಾಗಲೇ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ಬಂದಿದೆ ಅಂತಕಂತದ್ದು ನಿಮ್ಮ ಅಭಿಪ್ರಾಯ ಇದೆ ಜಿ ನಾರಾಯಣರವರು ಕೂಡ ನಮ್ಮ ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಮೇಯರ್ ಆಗಿ ಕೆಲಸ ಮಾಡಿರತಕ್ಕಂತವರು ಒಬ್ಬ ರಾಜಕಾರಣಿ ಆದರೂ ಕೂಡ ಕನ್ನಡದ ಮನಸ್ಸು ಕನ್ನಡತನವನ್ನು ಬೆಳೆಸತಕ್ಕಂತ ಶಕ್ತಿ ಅವರಲ್ಲಿತ್ತು ಹಾಗಾಗಿ ಅವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ಉತ್ತಮವಾಗಿರತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದಿದೆ ನಾನು ಎರಡು ಬಾರಿ ಕೊಪ್ಪಳ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ಸಂದರ್ಭದಲ್ಲಿ ಆವಾಗ ನಾನು ರಾಜಕಾರಣಿ ಇರಲಿಲ್ವೇನು ಆವಾಗೂ ಕೂಡ ನಾನು ರಾಜಕಾರಣಿ ಇದ್ದರೂ ಕೂಡ ಇವತ್ತು ಕನ್ನಡದ ಸೇವೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾನು 78ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮಾಡಿರತಕ್ಕಂಥ ಕೀರ್ತಿ ಗಂಗಾವತಿ ನಗರದ ಜನಕ್ಕಿದ್ದರೂ ಕೂಡ ಅದರ ಮುಂದೆ ನಿಂತು ಇವತ್ತು ನಾನು ಕನ್ನಡ ತಾಯಿಯ ಸೇವೆಯನ್ನು ಮಾಡಿರತಕ್ಕಂಥ ಉದಾಹರಣೆಗಳು ಇದೆ ನಿಮ್ಮ ಮುಂದೆ ಅದೇ ರೀತಿ ಎರಡವಧಿ ನಮ್ಮ ಮತದಾರನನ್ನು ಗೆಲ್ಲಿಸಿರ್ತಕ್ಕಂಥದ್ದು ಅಂದರೆ ನಾವು ರಾಜಕಾರಣಿಗಳು ಅಂತ ಎಷ್ಟೇ ನೀವು ಪ್ರಚಾರ ಮಾಡಿದರೂ ಕೂಡ ಜನತೆ ಅದೆಲ್ಲವನ್ನೂ ಕೂಡ ಗ್ರಹಿಸತಕ್ಕಂಥ ಶಕ್ತಿ ಜನರಲ್ಲಿದೆ ಮತದಾರರಲ್ಲಿದೆ ಹಾಗಾಗಿ ಕೆಲವು ಜನ ತಮ್ಮ ಒಂದು ಏನು ತಮ್ಮ ಉದ್ದೇಶ ಬೇರೆ ಉದ್ದೇಶಕ್ಕಾಗಿ ಅದನ್ನು ಸೃಷ್ಟಿ ಮಾಡಿದರೆ ಅದನ್ನ ಜನ ಅದನ್ನು ಒಪ್ಪತಕ್ಕಂತಹ ಸಾಧ್ಯತೆಗಳಿಲ್ಲ ಹಾಗಾಗಿ ನಾನು ಕನ್ನಡ ತಾಯಿಯ ಸೇವೆ ಮಾಡ್ತೇನೆ ಇಲ್ಲ ಅಂತಕ್ಕಂಥ ಜನ ಇವತ್ತು ನಮ್ಮನ್ನು ಗುರುತಿಸತಕ್ಕಂಥ ಶಕ್ತಿ ಜನರಲ್ಲಿದೆ ಮತದಾರರಲ್ಲಿದೆ ಹಾಗಾಗಿ ನಾನು ಎರಡು ಬಾರಿ ಜಿಲ್ಲಾಧ್ಯಕ್ಷನಾಗಿ ಒಳ್ಳೆಯ ಕೆಲಸವನ್ನು ಮಾಡಿದ್ದೇನೆ ರಾಜ್ಯದಲ್ಲಿಯೂ ಕೂಡ ನನ್ನ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಜನ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕಾದು ನೋಡ್ರಿ ಜನ ಯಾರಿಗೆ ಮತ ಹಾಕ್ತಾರೆ ಬಿಡ್ತಾರೆ ಅಂತಕ್ಕಂಥದ್ದನ್ನು ಜನತೆ ತೀರ್ಮಾನ ಮಾಡ್ತಾರೆ ಅದನ್ನು ಆ ರೀತಿಯ ಸ್ಪಷ್ಟನೆಯನ್ನು ನಾನು ಕೊಡ್ತಕ್ಕಂಥದ್ದು ರಾಜಕಾರಣಿ ಆದರೂ ಕೂಡ ಕನ್ನಡದ ಕೆಲಸವನ್ನು ಮಾಡತಕ್ಕಂಥವರು ಯಾರೇ ಇದ್ದರೂ ಕೂಡ ಈ ಇದರಲ್ಲಿ ಸ್ಪರ್ಧೆ ಮಾಡಬಹುದು ಅಂತಕ್ಕಂಥದ್ದು ಇದೆ